ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 9ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ, ಸೊ 4 ದಿನದ ಕಂಟಿನ್ಯೂಸ್ ಮಾರ್ಕೆಟ್ ಡೌನ್ ಸೈಡ್ನ ನಂತರ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ 427 ಪಾಯಿಂಟ್ ಅಪ್ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ನಿಫ್ಟಿ ಕೂಡ 16,478 ಲೆವೆಲಲ್ಲಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ನಿಫ್ಟಿ ಕೂಡ ಇವತ್ತು 122 ಪಾಯಿಂಟ್ ಅಪ್ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಮಗೆ 139 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಆಗಿ ಟ್ರೇಡ್ ಆಗ್ತಿದೆ. ಬೆಳಗಿನ ಸೆಷನ್ನಲ್ಲಿ ಮಾರ್ಕೆಟ್ ಡೌನ್ ಸೈಡಲ್ಲಿ ಓಪನ್ ಆಯಿತು. ಅದಾದಮೇಲೆ ಮಧ್ಯಾಹ್ನ 1 ಗಂಟೆಯ ನಂತರ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಇವತ್ತು ಗುರುವಾರ ಆದ ಕಾರಣ ವೀಕ್ಲಿ ಎಕ್ಸ್ಪೈರಿ ಕೂಡ ಇತ್ತು. ತುಂಬ ಜನ ಮಾರ್ಕೆಟ್ನ ಡೌನ್ ಸೈಡ್ನ ರೀಸನ್ನಿಂದ ಪುಟ್ ಆಪ್ಷನ್ಸ್ಗಳನ್ನು ಬೈ ಮಾಡ್ಕೊಂಡಿರ್ತಾರೆ. ಸೊ ವೀಕ್ಲಿ ಎಕ್ಸ್ಪೈರಿ ಇದ್ದಾಗ ಸೊ ಈ ರೀತಿಯ ಗೇಮ್ಸ್ಗಳು ನಡೀತಾನೆ ಇರುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ನಾವು ಗಮನಿಸಿದಾಗ ಟಾಪ್ ಗೇನರ್ಸ್ ಸೆಕ್ಷನ್ನಲ್ಲಿ ನಮಗೆ ಡಾಕ್ಟರ್ ರೆಡ್ಡಿಸ್, ಬಿ ಪಿ ಸಿ ಎಲ್, ರಿಲಯನ್ಸ್, ಐಶೇರ್ ಮೋಟರ್ ಹಾಗೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಎಲ್ಲ ಶೇರ್ಗಳಲ್ಲೂ ಇವತ್ತು 2.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಟಾಪ್ ಲೂಸರ್ ಸೆಗ್ಮೆಂಟಲ್ಲಿ ಟಾಟಾ ಸ್ಟೀಲ್ ನೋಡೋದಕ್ಕೆ ಸಿಕ್ತಿದೆ. ಟಾಟಾ ಸ್ಟೀಲಲ್ಲಿ ಆಲ್ಮೋಸ್ಟ್ 4%ನಷ್ಟು ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ಶ್ರೀ ಸಿಮೆಂಟ್ ಕೂಡ 2% ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಶ್ರೀ ಸಿಮೆಂಟ್ ಈಗ 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತಿದೆ. ತುಂಬಾ ಒಂದು ಡೌನ್ ಸೈಡ್ ಶ್ರೀ ಸಿಮೆಂಟಲ್ಲಿ ನೋಡೋದಕ್ಕೆ ಸಿಕ್ತಿದೆ. ಟಾಟಾ ಮೋಟಾರ್ ಕೂಡ 1.5% ಡೌನ್ ಸೈಡಲ್ಲಿ ಕ್ಲೋಸ್ ಆಗಿದೆ. ಗ್ರಾಸಿಮ್ ಕೂಡ 1.5% ಡೌನ್ ಸೈಡಲ್ಲಿ ಕ್ಲೋಸ್ ಆಗಿದೆ. ಗ್ರಾಸಿಮ್ ಯಾವಾಗ ಪೇಂಟ್ ಸೆಗ್ಮೆಂಟ್ನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ರು ಆಗಿಂದ ಗ್ರಾಸಿಮ್ನಲ್ಲಿ ತುಂಬಾ ಒಂದು ವೀಕ್ನೆಸ್ ಕಾಣಿಸ್ತಿದೆ. ಹೆವಿ ಸೆಲ್ಲಿಂಗ್ ಕೂಡ ಆಗ್ತಾ ಇದೆ. ಎನ್ ಟಿ ಪಿ ಸಿ ಕೂಡ 1.5% ಡೌನ್ ಸೈಡಲ್ಲಿ ಕ್ಲೋಸ್ ಆಗಿದೆ. ಡಾಲರ್ನ ಎದುರು ಇಂಡಿಯನ್ ಕರೆನ್ಸಿ ರುಪಿ ತುಂಬಾ ಲೋವರ್ ಸೈಡಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ನಮಗೆ ಫ್ರೆಶ್ ಲೋ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಆಲ್ಮೋಸ್ಟ್ 78 ರೂಪಾಯಿ ಹತ್ರ ಈಗ ನಮಗೆ ಇಂಡಿಯನ್ ರುಪಿ ಟ್ರೇಡ್ ಆಗ್ತಿದೆ. ಸೊ ಕಂಪನಿಗಳು ಬೇರೆ ದೇಶಗಳಿಂದ ಪ್ರಾಡಕ್ಟ್ಗಳನ್ನು ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅಂದಾಗ ಅವರು ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ. ಎಕ್ಸ್ಪೆಂಡಿಚರ್ಗಳು ಜಾಸ್ತಿ ಆಗುತ್ತೆ. ಅದು ಅವರ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ನ ಮೇಲೆ ಎಫೆಕ್ಟ್ ತರುವಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಇಂಡಿಯನ್ ರುಪಿ ಪ್ರೈಸಸ್ ಕಮ್ಮಿ ಆದರೆ ಕೇವಲ ಐ ಟಿ ಕಂಪನಿಗಳಿಗೆ, ಹಾಗೆ ಯಾವ್ಯಾವ ಕಂಪನಿಗಳು ಬೇರೆ ದೇಶಗಳಿಂದ ರೆವೆನ್ಯೂನ ಎಕ್ಸ್ಪೆಕ್ಟ್ ಮಾಡ್ತಿರ್ತವೆ ಅಂಥ ಕಂಪನಿಗಳಿಗೆ ಅದು ಪಾಸಿಟಿವ್ ಆಗಿರುತ್ತೆ. ಹಾಗೆ ಆರ್ ಬಿ ಐ ಕಡೆಯಿಂದ ರೇಟ್ ಹೈಕ್ ಕೂಡ ಆಯಿತು. ಹಾಗೆ ಇನ್ಫ್ಲೇಷನ್ ಪ್ರೊಜೆಕ್ಷನ್ ಕೂಡ ಆರ್ ಬಿ ಐ ಕಡೆಯಿಂದ ನೋಡೋದಕ್ಕೆ ಸಿಕ್ತು. 2023ರ ಫೈನಾನ್ಷಿಯಲ್ ಇಯರ್ನಲ್ಲಿ ನಮಗೆ 6%ಗೂ ಹೆಚ್ಚಿನ ಒಂದು ಇನ್ಫ್ಲೇಷನ್ ನೋಡೋದಕ್ಕೆ ಸಿಗುತ್ತೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ಸ್ ಬಂದ ಕಾರಣ ಸೊ ಇಂಡಿಯನ್ ಕರೆನ್ಸಿನಲ್ಲಿ ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮುಂಬರುವಂಥ ದಿನಗಳಲ್ಲಿ ಇನ್ಫ್ಲೇಷನ್ ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಇಂಟ್ರೆಸ್ಟ್ ರೇಟನ್ನು ಆರ್ ಬಿ ಐ 100ರಿಂದ 150 ಬೇಸಿಸ್ ಪಾಯಿಂಟ್ ಜಾಸ್ತಿ ಮಾಡ್ಬೋದು ಅಂತ ಫಾರಿನ್ ಬ್ರೋಕರೇಜ್ಗಳು ಕೂಡ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಜೆ ಎಮ್ ಫಿನಾನ್ಷಿಯಲ್ ಇಂಡಿಯನ್ ರುಪಿ ನಮಗೆ 80 ರೂಪಾಯಿ ಕೂಡ ಟಚ್ ಆಗುವಂಥ ಸಾಧ್ಯತೆ ಇದೆ ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಈ ರೀತಿಯಲ್ಲಿ ನಮಗೆ ಇಂಡಿಯನ್ ಕರೆನ್ಸಿ ಕುಸಿತ ಹೋದಾಗ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. 16,050 ನಿಫ್ಟಿಗೆ ಒಂದು ಕ್ರೂಷಿಯಲ್ ಲೆವೆಲ್ ಆಗಿರುತ್ತೆ ಅಂತ ಎಲ್ಆರ್ ಸೆಕ್ಯೂರಿಟೀಸ್ ತಮ್ಮ ಒಂದು ರಿಪೋರ್ಟಲ್ಲಿ ಹೇಳಿದ್ದಾರೆ. ನಿಫ್ಟಿ ಯಾವಾಗ 16,050 ಲೆವೆಲ್ನ ಮೇಲೆ ಟ್ರೇಡ್ ಆಗುತ್ತೋ ಅಲ್ಲಿವರೆಗೂ ನಮಗೆ ಮಾರ್ಕೆಟ್ನಲ್ಲಿ ಬುಲ್ ರನ್ ನೋಡೋದಕ್ಕೆ ಸಿಗುತ್ತೆ. 16,050 ಲೆವೆಲ್ನ ಕೆಳಗಡೆ ನಿಫ್ಟಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಸೊ ನಾವು ಒಂದು ಬಿಯರ್ ಮಾರ್ಕೆಟ್ನತ್ತ ಹೋಗ್ತೀವಿ ಅಂತ ಎಲ್ಆರ್ ಸೆಕ್ಯೂರಿಟೀಸ್ ಹೇಳ್ತಿದ್ದಾರೆ. ಹಾಗೆ ನಿಫ್ಟಿಗೆ 16,765 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಈ ಒಂದು ಲೆವೆಲ್ನ ಮೇಲೆ ನಿಫ್ಟಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಒಂದು ಬುಲ್ ರನ್ ಮಾರ್ಕೆಟಲ್ಲಿ ಕಾಣಿಸುತ್ತೆ ಅಂತ ಇವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಎಫ್ ಐ ಎಸ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ. ಮೇ ತಿಂಗಳಲ್ಲಿ ಎಫ್ ಐ ಎಸ್ 45,000 ಕೋಟಿ ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. ಬಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಇನ್ಫ್ಲೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮೇ ತಿಂಗಳಲ್ಲಿ 18,500 ಕೋಟಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಗಳ ಇನ್ವೆಸ್ಟ್ಮೆಂಟ್ ನಮಗೆ 15,900 ಕೋಟಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮೇ ತಿಂಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಬರ್ತಿದೆ. ಸೊ ಈ ರೀತಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಬಂದಾಗ ಡಿ ಐ ಎಸ್ ಅಂದರೆ ಮೇಜರ್ ಆಗಿ ಡಿ ಐ ಎಸ್ ಸೆಗ್ಮೆಂಟಲ್ಲಿ ನಮಗೆ ನೋಡೋದಕ್ಕೆ ಸಿಗೋದು ಮ್ಯೂಚುವಲ್ ಫಂಡ್ ಹೌಸ್ಗಳು. ಸೊ ಮ್ಯೂಚುವಲ್ ಫಂಡ್ ಹೌಸ್ಗಳು ಹೆಚ್ಚಿನ ಒಂದು ಸ್ಟಾಕ್ಗಳನ್ನು ಬೈ ಮಾಡ್ತಾರೆ. ಮೇ ತಿಂಗಳಲ್ಲಿ 50,000 ಕೋಟಿ ಬೈಯಿಂಗ್ ನಮಗೆ ಡಿ ಐ ಎ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಸೊ ಇದಕ್ಕೆ ರೀಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಬಟ್ ಡೆಫ್ಟ್ ಫಂಡ್ನಲ್ಲಿ ನಮಗೆ 32,700 ಕೋಟಿ ಔಟ್ಫ್ಲೋ ನೋಡೋದಕ್ಕೆ ಸಿಗ್ತದೆ. ಸೊ ಬಾಂಡ್ಸ್ನಿಂದ ರಿಟರ್ನ್ ನಮಗೆ ಈಗ ಆಲ್ ಟೈಮ್ ಹೈ ಹತ್ರ ಕಾಣಿಸ್ತಿದೆ. ಸೊ ಡೆಫ್ಟ್ ಸೆಗ್ಮೆಂಟಲ್ಲಿ ತುಂಬ ಜನ ಪ್ರಾಫಿಟ್ಸನ್ನು ಬುಕ್ ಮಾಡಿಕೊಂಡು ಅದನ್ನು ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ 18,500 ಕೋಟಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಏನು ಮ್ಯೂಚುವಲ್ ಫಂಡ್ಗಳಲ್ಲಿ ಬಂದಿದೆ. ಅದರಲ್ಲಿ ಆಲ್ಮೋಸ್ಟ್ 3,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ನಮಗೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಲ್ಲಿ ಬರ್ತಿರೋದು ಕಾಣಿಸ್ತಿದೆ. ಹಾಗೆ ನೆಕ್ಸ್ಟ್ 2,500 ಕೋಟಿ ಲಾರ್ಜ್ ಕ್ಯಾಪ್ಗಳಲ್ಲಿ ಬಂದಿದೆ. ಮಿಕ್ಕ ಇನ್ವೆಸ್ಟ್ಮೆಂಟ್ ಏನಿದೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಹಾಗೆ ಬೇರೆ ಬೇರೆ ರೀತಿಯ ಫಂಡ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಂಡೆಕ್ಸ್ ಫಂಡ್ಗಳಿದ್ದಾವೆ, ಹೈಬ್ರಿಡ್ ಫಂಡ್ಸ್ಗಳು ಕೂಡ ಇರುತ್ತೆ. ಸೊ ಆ ಎಲ್ಲ ಫಂಡ್ಸ್ಗಳಲ್ಲಿ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗಳು ಹಾಗೆ ಡಿ ಐ ಎಸ್ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರಿಂದ ಎಫ್ ಐ ಐ ಔಟ್ಫ್ಲೋ ನಮಗೆ ಅಷ್ಟು ಮೇಜರ್ ಆಗಿ ಕಾಣಿಸ್ತಿಲ್ಲ. ಸ್ವಲ್ಪ ಕರೆಕ್ಷನ್ ಬಂದಿದೆ, ಬಟ್ ಸ್ಟಿಲ್ ನಿಫ್ಟಿ ನಮಗೆ 30-35% ಕರೆಕ್ಟ್ ಆಗಿಲ್ಲ. ಹಾಗೆ ಟಾಟಾ ಪವರ್ನ ಸಬ್ಸಿಡ್ರಿ ಟಾಟಾ ಪವರ್ ಸೋಲಾರ್ ಬ್ರೂಕ್ಫೀಲ್ಡ್ ರಿನ್ಯೂವೇಬಲ್ ಇಂಡಿಯಾದ ಒಂದು ಪ್ರಾಜೆಕ್ಟ್ ಅನ್ನು ಮುಗಿಸಿದ್ದಾರೆ. ಸೊ 7 ತಿಂಗಳ ಸಮಯದಲ್ಲಿ ಈ ಒಂದು ಪ್ರಾಜೆಕ್ಟ್ ಮುಗಿದಿದೆ. ಸೊ 450 ಮೆಗಾವ್ಯಾಟ್ ಡಿ ಸಿ ಕೆಪಾಸಿಟಿಯ ಸೋಲಾರ್ ಪ್ಲಾಂಟ್ ಅನ್ನು ಇವರು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ನಿಂದ ಆಲ್ಮೋಸ್ಟ್
ಹಾಗೆ 6 ಲಕ್ಷ ಟನ್ ವರ್ಷಕ್ಕೆ ಕಾರ್ಬನ್ ಎಮಿಷನ್ ಅನ್ನು ಕೂಡ ಕಂಟ್ರೋಲ್ ಮಾಡಬಹುದಾಗುತ್ತೆ. ಟಾಟಾ ಪವರ್ ಸೋಲಾರ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಒಂದು ಇಂಪ್ರೂವ್ಮೆಂಟ್ಸ್ ಅನ್ನು ತೋರಿಸ್ತಿದ್ದಾರೆ. ಹೆಚ್ಚಿನ ಒಂದು ಪ್ರಾಜೆಕ್ಟ್ಸ್ ಗಳು ಕೂಡ ಟಾಟಾ ಪವರ್ ಗೆ ಸಿಗ್ತಿದೆ. ಸೊ ಹಾಗೆ ಮುಂಬರುವಂತ ಕ್ವಾರ್ಟರ್ ಗಳಲ್ಲಿ ಕೂಡ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಟಾಟಾ ಪವರ್ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇದೆ. ಈಗ ನಮಗೆ ಟಾಟಾ ಪವರ್ 230 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಂದು ಸ್ಟೆಬಿಲಿಟಿ ಟಾಟಾ ಪವರ್ ಶೇರ್ ಗಳಲ್ಲಿ ಬಂದಿದೆ. ಸೊ ಖಂಡಿತವಾಗ್ಲೂ ಮುಂದೆ ಬರುವಂತ ದಿನಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಟಾಟಾ ಪವರ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಫ್ಯೂಚರ್ ಎಂಟರ್ಪ್ರೈಸಸ್ ಮತ್ತೊಂದು ಡಿಫಾಲ್ಟ್ ಅನ್ನ ಮಾಡಿದ್ದಾರೆ. ಡೆಬೆಂಚರ್ಸ್ ಗಳನ್ನ ಏನು ಕಂಪನಿ ಇಶ್ಯೂ ಮಾಡಿದ್ರು ಅದರ ಇಂಟ್ರೆಸ್ಟ್ ರೇಟ್ ಅನ್ನ ಪೇ ಮಾಡಬೇಕಿತ್ತು. 1.4 ಕೋಟಿಯಷ್ಟು ಇಂಟ್ರೆಸ್ಟ್ ರೇಟ್ ಪೇ ಆಗಬೇಕಿತ್ತು. ಬಟ್ ಈ ಪೇಮೆಂಟ್ ಅನ್ನ ಕೂಡ ಫ್ಯೂಚರ್ ಎಂಟರ್ಪ್ರೈಸಸ್ ಡಿಫಾಲ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಈ ರೀತಿಯ ಪೇಮೆಂಟ್ ಅನ್ನ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ರೆವೆನ್ಯೂ ಸೋರ್ಸ್ ಇಲ್ಲ. ಎಲ್ಲಾ ಸ್ಟೋರ್ ಗಳನ್ನ ರಿಲಯನ್ಸ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಫ್ಯೂಚರ್ ಗ್ರೂಪ್ ನ ಎಲ್ಲಾ ಸ್ಟೋರ್ ಗಳು ಕೂಡ ಈಗ ರಿಲಯನ್ಸ್ ನ ಬಳಿಯಲ್ಲಿ ಇರೋ ಕಾರಣ ಫ್ಯೂಚರ್ ಎಂಟರ್ಪ್ರೈಸಸ್ ಗೆ ಯಾವುದೇ ರೀತಿಯ ಒಂದು ರೆವೆನ್ಯೂ ಜನರೇಟ್ ಆಗ್ತಿಲ್ಲ. ಆ ಒಂದು ಕಾರಣದಿಂದ ಎಲ್ಲಾ ಪೇಮೆಂಟ್ ಗಳು ಕೂಡ ಈಗ ಡಿಫಾಲ್ಟ್ ಆಗ್ತಿದ್ದಾವೆ. ಬಟ್ ಸ್ಟಿಲ್ ನಮಗೆ ಎಲ್ಲಾ ಫ್ಯೂಚರ್ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ನಾಳೆ NCLT ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಅಮೆಜಾನ್ ನ ಪ್ಲೀ ಅನ್ನ ವಿಚಾರಣೆ ನಡೆಸ್ತಾರೆ. ನೋಡಬೇಕಾಗುತ್ತೆ ಯಾವ್ದು ರೀತಿಯ ಒಂದು ಡಿಸಿಷನ್ NCLT ಕಡೆಯಿಂದ ಬರುತ್ತೆ ಅಂತ. ಸೊ NCLT ಕಡೆಯಿಂದ ಯಾವ್ದಾದ್ರು ಒಂದು ನೆಗೆಟಿವ್ ನ್ಯೂಸ್ ಫ್ಯೂಚರ್ ಗ್ರೂಪ್ ಗೆ ಬಂದ್ರೆ ಮತ್ತೆ ಶೇರ್ ಗಳಲ್ಲಿ ಲೋವರ್ ಸರ್ಕ್ಯೂಟ್ ಬರುವಂತ ಸಾಧ್ಯತೆ ಇರುತ್ತೆ. ಹಾಗೆ MRPL ಅಲ್ಲಿ ಕಳೆದ 4-5 ಸೆಷನ್ ಅಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿದೆ. ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ 30-40% ನಷ್ಟು ಜಂಪ್ ನೋಡೋದಕ್ಕೆ ಸಿಗ್ತಿದೆ. ಸೊ ತುಂಬಾ ಜನ ಈ ಒಂದು ಜಂಪ್ ನಿಂದ ಸ್ಟಾಕ್ ಅಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದೀರಾ. ಬಟ್ ಯಾರಾದ್ರೂ ಇಲ್ಲಿ ಟ್ರೇಡ್ ಗೆ ಅಂತ ಎಂಟರ್ ಆದ್ರೆ 115 ಲೆವೆಲ್ ಹತ್ರ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ನಮಗೆ MRPL 122 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. 140 ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ಬಹುದು. ಬಟ್ 115 ಲೆವೆಲ್ ಅಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಒಂದು ಮೊಮೆಂಟಮ್ ಗೆ ಮೇಜರ್ ರೀಸನ್ ಏನು ಅಂದ್ರೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಜಂಪ್ ಆಗ್ತಿದೆ. MRPL ONGC ಒಂದು ಡಿವಿಷನ್ ಆಗಿರುತ್ತೆ. ಸೊ ಇದು ಕೂಡ ಒಂದು ಗೌರ್ಮೆಂಟ್ ನ ಕಂಪನಿ. ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಿರೋದ್ರಿಂದ ಹಾಗೆ ಇದು ರಿಫೈನಿಂಗ್ ಬಿಸ್ನೆಸ್ ಅನ್ನ ಕೂಡ ನಡೆಸುವಂತ ಒಂದು ಕಂಪನಿ ಆಗಿರುತ್ತೆ. ಇವರ ರಿಫೈನಿಂಗ್ ಮಾರ್ಜಿನ್ ಕೂಡ ಚೆನ್ನಾಗಿ ಗ್ರೋ ಆಗುವಂತ ಸಾಧ್ಯತೆ ಇದೆ. ಹಾಗೆ ಮುಂದೆ ಬರುವಂತ ಕ್ವಾರ್ಟರ್ ಗಳಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನ MRPL ಡಿಕ್ಲೇರ್ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಪ್ರೈಸ್ ನಲ್ಲಿ ತುಂಬಾನೇ ಮೊಮೆಂಟಮ್ ಕಾಣಿಸ್ತಿದೆ. ಬಟ್ ಸ್ಟಿಲ್ ಇಲ್ಲಿ ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಟ್ರೇಡ್ ಮಾಡೋದು ಒಳ್ಳೇದು. ಬೂಟ್ಸ್ ಅನ್ನುವಂತ ಒಂದು ಡ್ರಗ್ ಮೇಕರ್ ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಅಪೋಲೋ ಮತ್ತೆ ರಿಲಯನ್ಸ್ ಒಂದು ಬಿಡ್ಡಿಂಗ್ ಅನ್ನ ಸಲ್ಲಿಸಿದ್ದಾರೆ. ಅಮೆರಿಕದ ರಿಟೇಲ್ ಜೈಂಟ್ ವಾಲ್ ಗ್ರೀನ್ಸ್ ಬೂಟ್ಸ್ ನ ಮಾಲೀಕತ್ವವನ್ನು ಹೊಂದಿದ್ದಾರೆ. ವಾಲ್ ಸ್ಕ್ರೀನ್ ತಮ್ಮ ಬಿಸ್ನೆಸ್ ಅನ್ನ ಸೇಲ್ ಮಾಡಬೇಕು ಅಂತ December 2021 ಡಿಸೈಡ್ ಮಾಡಿದ್ರು. ಹಾಗೆ ಅವರ ಕಂಪನಿಯ ವ್ಯಾಲ್ಯೂಯೇಷನ್ ಅನ್ನ $7 billion ಅಂದ್ರೆ $8.8 billion ಗೆ ಸೆಟ್ ಮಾಡಿದ್ರು. ಸೊ ಆಲ್ಮೋಸ್ಟ್ ಇಂಡಿಯನ್ ರೂಪೀಸ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದಾಗ 70,000 ಕೋಟಿಯ ವ್ಯಾಲ್ಯೂಯೇಷನ್ ಅನ್ನ ಈ ಒಂದು ಕಂಪನಿ ಸೆಟ್ ಮಾಡಿದ್ರು. ಬಟ್ ಇಲ್ಲಿ ಬಿಡ್ಡರ್ಸ್ ಯಾರಿದ್ದಾರೆ ಅವರು $5 billion ಆಲ್ಮೋಸ್ಟ್ 50,000 ಕೋಟಿಯ ವ್ಯಾಲ್ಯೂಯೇಷನ್ ಒಂದಿಗೆ ಬಿಡ್ಡಿಂಗ್ ಅನ್ನ ಸಲ್ಲಿಸಿದ್ದಾರೆ. ಸೊ ರಿಲಯನ್ಸ್ ಮತ್ತೆ ಅಪೋಲೋ ಗ್ರೂಪ್ ಕೂಡ 50,000 ಕೋಟಿಯಷ್ಟು ಬಿಡ್ಡಿಂಗ್ ಅನ್ನ ಸಲ್ಲಿಸಿರುವಂತ ಸಾಧ್ಯತೆ ಇರುತ್ತೆ. ಸೊ ಯಾರು ಎಷ್ಟು ಬಿಡ್ಡಿಂಗ್ ಅನ್ನ ಸಲ್ಲಿಸಿದರೆ ಆ ಡೀಟೇಲ್ಸ್ ಇನ್ನೂ ನೋಡೋದಕ್ಕೆ ಸಿಕ್ಕಿಲ್ಲ. ಏನಕ್ಕೆಂದ್ರೆ ಈ ಬಿಡ್ಡಿಂಗ್ಸ್ ನ ಡೀಟೇಲ್ಸ್ ಅನ್ನ ಎಲ್ರಿಗೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಅವರ ಕಾಂಪಿಟೇಟರ್ಸ್ ಗಳು ಹುಷಾರಾಗ್ತಾರೆ, ಅವರು ಹೆಚ್ಚಿನ ಒಂದು ಬಿಡ್ಡಿಂಗ್ ಅನ್ನ ಸಲ್ಲಿಸುವಂತ ಸಾಧ್ಯತೆ ಇರುತ್ತೆ. ಆ ಒಂದು ಕಾರಣದಿಂದ ಕಂಪನಿಗಳು ಬಿಡ್ಡಿಂಗ್ ಡೀಟೇಲ್ಸ್ ಅನ್ನ ಬಿಡ್ಡಿಂಗ್ ಕಂಪ್ಲೀಟ್ ಆಗೋದಕ್ಕೂ ಮುಂಚೆ ತಿಳಿಸೋದಿಲ್ಲ. ಬೂಟ್ಸ್ ಮೇಜರ್ ಆಗಿ ಯುರೋಪ್ ಕಂಟ್ರಿಗಳಲ್ಲಿ ಆಪರೇಟ್ ಮಾಡ್ತಾರೆ. ಹಾಗೆ ಇವರು ಥೈಲ್ಯಾಂಡ್ ಇಂಡೋನೇಷ್ಯಾದಲ್ಲೂ ಕೂಡ ತಮ್ಮ ಒಂದು ಸ್ಟೋರ್ಸ್ ಗಳನ್ನ ಹೊಂದಿದ್ದಾರೆ. ಮೇಜರ್ ಆಗಿ ನಮಗೆ UKಯಲ್ಲಿ 2,200 ಸ್ಟೋರ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ರಿಲಯನ್ಸ್ ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಸೊ ಈಗ ಫಾರ್ಮಸಿ ಮತ್ತೆ ಡ್ರಗ್ ಮೇಕಿಂಗ್ ಬಿಸ್ನೆಸ್ ಗೂ ಕೂಡ ಅವರು ಎಂಟರ್ ಆಗೋದು ಕಾಣಿಸ್ತಿದೆ. ಬಟ್ ಇಲ್ಲಿ ಬಿಡ್ ಅನ್ನ ಗೆಲ್ಲಬೇಕಾಗುತ್ತೆ. ಸೊ ಬಿಡ್ ಅನ್ನ ಗೆದ್ರೆ ಇವರು ಈ ಕಂಪನಿಯ ಮಾಲೀಕತ್ವವನ್ನ ಹೊಂದಬಹುದಾಗುತ್ತೆ. TRF ಶೇರ್ ಅಲ್ಲಿ ನಮಗೆ ಇವತ್ತು ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತದೆ. TRF ಟಾಟಾ ಗ್ರೂಪ್ ನ ಒಂದು ಸ್ಟಾಕ್ ಆಗಿರುತ್ತೆ. ಟಾಟಾ ಗ್ರೂಪ್ ಇಲ್ಲಿ 34% ನಷ್ಟು ಈಕ್ವಿಟಿ ಸ್ಟೇಕ್ ಅನ್ನ ಹೊಂದಿದ್ದಾರೆ. ಸೊ ಕೇವಲ ಟಾಟಾ ಗ್ರೂಪ್ ಅಷ್ಟೇ ಅಲ್ಲ, ಸೊ ACC ಕೂಡ ಇಲ್ಲಿ ಸ್ಟೇಕ್ ಅನ್ನ ಹೊಂದಿದ್ದಾರೆ. ಹಾಗೆ ಅಮೆರಿಕದ ಎವಿಟ್ ರಾಬಿನ್ಸ್ ಅನ್ನುವಂತ ಕಂಪನಿ ಕೂಡ TRF ಅಲ್ಲಿ ಹೋಲ್ಡಿಂಗ್ ಅನ್ನ ಹೊಂದಿದ್ದಾರೆ. ಟಾಟಾ ಸ್ಟೀಲ್ ಇಲ್ಲಿ 165 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ನ ಮೂಲಕ 12.17% ನಷ್ಟು ಎಫೆಕ್ಟಿವ್ ಈಲ್ಡ್ ನಾನ್ ಕುಮ್ಯುಲೇಟಿವ್ ಶೇರ್ ಗಳನ್ನ ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ನ್ಯೂಸ್ ನಿಂದ ನಮಗೆ TRF ನ ಶೇರ್ ಗಳಲ್ಲಿ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಾ ಇದೆ. ITC ಅಲ್ಲಿ ತುಂಬಾ ಬ್ರೋಕರೇಜ್ ಗಳು ಕವರೇಜ್ ಅನ್ನ ನಡೆಸ್ತಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಬ್ರೋಕರೇಜ್ ಗಳು 300-350 ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಬ್ರೋಕರೇಜ್ ಗಳು ಮುಂದಿನ 18 ತಿಂಗಳಲ್ಲಿ ITC ನಮಗೆ 350 ಟಾರ್ಗೆಟ್ ಅನ್ನ ರೀಚ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ITC ಮೇಜರ್ ಆಗಿ ಒಂದು ಸಿಗರೇಟ್ ಕಂಪನಿ ಅಂತ ರಿನೌನ್ ಆಗಿತ್ತು. ಸೊ ಹಾಗಾಗಿ ತುಂಬಾ ಜನ ITC ಅಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಿರ್ಲಿಲ್ಲ. ಹಾಗೆ ITC ಒಂದು ಸಿನ್ ಸ್ಟಾಕ್ ಅಂತ ಕೂಡ ತುಂಬಾ ಜನ ಕನ್ಸಿಡರ್ ಮಾಡ್ತಿದ್ರು. ಆ ಒಂದು ಕಾರಣದಿಂದ ಅವರು ಸಿಗರೇಟ್ ಬಿಸ್ನೆಸ್ ಅನ್ನ ರಿಡ್ಯೂಸ್ ಮಾಡಿ ಸೊ ಈಗ FMCG ಬಿಸ್ನೆಸ್ ಅನ್ನ ಒಳ್ಳೆ ಒಂದು ಲೆವೆಲ್ ಗೆ ತಗೊಂಡೋಗಿದ್ದಾರೆ. ಆಶೀರ್ವಾದ್ ಬ್ರ್ಯಾಂಡ್ ನ ಅಡಿಯಲ್ಲಿ ಇವರು ಎಲ್ಲಾ ರೀತಿಯ FMCG ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ITC ಮಾಸ್ಟರ್ ಶೆಫ್ ಅನ್ನುವಂತ ಒಂದು ಬ್ರ್ಯಾಂಡ್ ನ ಅಡಿಯಲ್ಲಿ ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಗಳನ್ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಹಾಗೆ FMCG ಇಂದ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಕೂಡ ಕಂಪನಿಲಿ ನೋಡೋದಕ್ಕೆ ಸಿಗ್ತದೆ. ಹೋಟೆಲ್ ಬಿಸ್ನೆಸ್, ಪೇಪರ್ ಇಂಡಸ್ಟ್ರಿ ಎಲ್ಲ ಕೂಡ ಕೋವಿಡ್ಗೂ ಮುಂಚಿನ ರೀತಿಯಲ್ಲೇ ಪರ್ಫಾರ್ಮ್ ಮಾಡ್ತಿದೆ. ಸೊ ಒಂದು ಕಾರಣದಿಂದ ITC ಮುಂಬರುವ ಕ್ವಾರ್ಟರ್ ಗಳಲ್ಲೂ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಂತ
ಹಾಗೆ ಜೆ ಪಿ ಮಾರ್ಗನ್ ಕೂಡ ಅಷ್ಟೇ, ಒಂದು ವರ್ಷದಲ್ಲಿ ನಮಗೆ ಐ ಟಿ ಸಿ 305 ಟಾರ್ಗೆಟನ್ನು ರೀಚ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಕ್ರೆಡಿಟ್ ಸ್ವಿಸ್ ಕೂಡ ಇಲ್ಲಿ 315 ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡ್ತಿದ್ದಾರೆ. ಸೊ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ ಇರುವಂತಹ ಕಂಪನಿ. ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 5% ಇನ್ವೆಸ್ಟ್ಮೆಂಟ್ ಆದರೂ ಐ ಟಿ ಸಿ ಮತ್ತೆ L&T ಅಂತ ಸ್ಟಾಕ್ಗಳಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಸೊ ಐ ಟಿ ಸಿ ಈಗ ನಮಗೆ 270 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಸೊ ಬ್ರೋಕರೇಜ್ ಟಾರ್ಗೆಟ್ಗಳು ಕೂಡ ಇಲ್ಲಿ ಬುಲ್ಲಿಶ್ ಆಗಿದೆ. ಐ ಟಿ ಸಿ ತುಂಬ ದಿನಗಳಿಂದ 200 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು, ತುಂಬಾ ಮೇಮ್ಸ್ ಮತ್ತು ಟ್ರಾಲ್ ಕೂಡ ಆಗ್ತಿತ್ತು ಐ ಟಿ ಸಿಯಲ್ಲಿ. ಬಟ್ ಐ ಟಿ ಸಿ 250 ಲೆವೆಲ್ನ ಮೇಲೆ ಈಗ ಕನ್ಸಿಸ್ಟೆಂಟ್ ಆಗಿ ಟ್ರೇಡ್ ಮಾಡ್ತಿದೆ. 300 ಲೆವೆಲನ್ನು ಕ್ರಾಸ್ ಮಾಡಿದ್ರೆ ಒಳ್ಳೆ ಒಂದು ಮೊಮೆಂಟಮ್ ಕೂಡ ಐ ಟಿ ಸಿಯಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಐ ಟಿ ಸಿ ಇಯರ್ಲಿ ನಮಗೆ 5%ಗೂ ಹೆಚ್ಚಿನ ಒಂದು ಡಿವಿಡೆಂಡನ್ನು ಕೊಡ್ತಾರೆ. ನಾವು ಸೇವಿಂಗ್ ಬ್ಯಾಂಕ್ಗಳಲ್ಲಿ ಕೂಡ ಅಮೌಂಟನ್ನು ಇಟ್ಟರೆ ನಮಗೆ 5% ಇಂಟ್ರೆಸ್ಟ್ ಸಿಗೋದಿಲ್ಲ. ಐ ಟಿ ಸಿ ಒಳ್ಳೆ ಡಿವಿಡೆಂಡ್ ಈಲ್ಡ್ ಸ್ಟಾಕ್ ಕೂಡ ಆಗಿರುತ್ತೆ. ಶೇರ್ಖಾನ್ ಬ್ರೋಕರೇಜ್ನ ಪ್ರಕಾರ ಕನ್ಸ್ಯೂಮರ್ ಗೂಡ್ಸ್ ಸೆಕ್ಟರ್ನ ಕಂಪನಿಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಮುಂಬರುವ ಕ್ವಾರ್ಟರ್ಗಳಲ್ಲಿ ಕೊಡ್ಬೋದು ಅಂತ ಅವರು ಹೇಳ್ತಿದ್ದಾರೆ. 2022 ಕ್ವಾರ್ಟರ್ 4 ರಾ ಮೆಟೀರಿಯಲ್ ಪ್ರೈಸಸ್ ತುಂಬ ಜಾಸ್ತಿ ಆಗಿದ್ದರಿಂದ ಕನ್ಸ್ಯೂಮರ್ ಗೂಡ್ಸ್ ಕಂಪನಿಗಳ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ನ ಮೇಲೆ ಎಫೆಕ್ಟ್ ಬಿದ್ದಿತ್ತು ಅಂತ ಅವರು ಹೇಳಿದ್ದಾರೆ. ಮುಂಬರುವ ಕ್ವಾರ್ಟರ್ಗಳಲ್ಲಿ ಈ ಎಲ್ಲ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಕಂಪನಿಗಳಲ್ಲಿ ಅವರು ಟಾರ್ಗೆಟ್ ಪ್ರೈಸನ್ನು ಕೂಡ ಕೊಟ್ಟಿದ್ದಾರೆ. ಏಷ್ಯನ್ ಪೇಂಟ್ಸಲ್ಲಿ ಅವರು ಬೈ ರೇಟಿಂಗನ್ನು ಕೊಟ್ಟು 3700 ಟಾರ್ಗೆಟನ್ನು ಕೊಡ್ತಿದ್ದಾರೆ. ಹಾಗೆ ಬಜಾಜ್ ಕನ್ಸ್ಯೂಮರ್ ಕೇರರು ಕೂಡ ಬೈ ರೇಟಿಂಗನ್ನು ಕೊಡ್ತಿದ್ದಾರೆ. 210 ಟಾರ್ಗೆಟ್ ಪ್ರೈಸನ್ನು ಇಲ್ಲಿ ಸೆಟ್ ಮಾಡ್ತಿದ್ದಾರೆ. ಬ್ರಿಟಾನಿಯಾ ಇಂಡಸ್ಟ್ರೀಸಲ್ಲೂ ಕೂಡ 4000 ಟಾರ್ಗೆಟ್ ಪ್ರೈಸ್ ಶೇರ್ಖಾನ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. ಇಲ್ಲೂ ಕೂಡ ಅವರು ಬೈ ರೇಟಿಂಗನ್ನೇ ಕೊಟ್ಟಿದ್ದಾರೆ. ಹಾಗೆ ಕೋಲ್ಗೇಟ್ ಪಾಲ್ಮೊಲಿವಲ್ಲಿ ಹೋಲ್ಡ್ ರೇಟಿಂಗನ್ನು ಕೊಡ್ತಿದ್ದಾರೆ. 1763 ಟಾರ್ಗೆಟ್ ಪ್ರೈಸ್ ಶೇರ್ಖಾನ್ನ ಕಡೆಯಿಂದ ಕಾಣಿಸ್ತಿದೆ. ಹಾಗೆ ಡಾಬರ್ ಮತ್ತು ಇಮಾಮಿಯಲ್ಲೂ ಕೂಡ ಇವರು ಬೈ ರೇಟಿಂಗನ್ನು ಕೊಟ್ಟು ಡಾಬರಲ್ಲಿ 645 ಹಾಗೆ ಇಮಾಮಿಯಲ್ಲಿ 550 ಟಾರ್ಗೆಟ್ ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ. ಹಾಗೆ ಗ್ಲೋಬಲ್ ಸ್ಪಿರಿಟಲ್ಲೂ ಕೂಡ ಇವರು 1193 ಟಾರ್ಗೆಟನ್ನು ಫಿಕ್ಸ್ ಮಾಡ್ತಿದ್ದಾರೆ. ಸೊ ಗ್ಲೋಬಲ್ ಸ್ಪಿರಿಟ್ 1000 ರೂಪಾಯಿ ಕೆಳಗಡೆ ಟ್ರೇಡ್ ಆಗ್ತಿದೆ. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟಲ್ಲೂ ಕೂಡ ಬೈ ರೇಟಿಂಗ್ ಇದೆ. ಎಚ್ ಯು ಎಲ್, ಇಂಡಿಗೋ ಪೇಂಟ್ಸ್, ಐ ಟಿ ಸಿ, ಜ್ಯೋತಿ ಲ್ಯಾಬ್ ಹಾಗೆ ಮಾರಿಕೋಲು ಕೂಡ ನಮಗೆ ಬೈ ರೇಟಿಂಗ್ ಶೇರ್ಖಾನ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಸೊ ಇಲ್ಲೂ ಕೂಡ ಒಳ್ಳೆ ಒಂದು ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ಐ ಟಿ ಸಿಯಲ್ಲೂ ಕೂಡ ಇವರು 320 ಟಾರ್ಗೆಟನ್ನು ಫಿಕ್ಸ್ ಮಾಡಿದ್ದಾರೆ. ಹಾಗೆ ನೆಸ್ಲೆ, ರ್ಯಾಡಿಕೋ ಕೇತಾನ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಜೈಡುಸ್ ವೆಲ್ನೆಸ್ಸಲ್ಲೂ ಕೂಡ ಇವರು ಬೈ ರೇಟಿಂಗನ್ನು ಕೊಡ್ತಿದ್ದಾರೆ. ಸೊ ಇಲ್ಲಿ ನಮಗೆ ಮೆಜಾರಿಟಿಯಾಗಿ FMCG ಸೆಕ್ಟರ್ನ ಕಂಪನಿಗಳು ಕಾಣಿಸುತ್ತೆ. ನಿಮ್ಮ ಬಳಿಯಲ್ಲಿ ಈ ಕಂಪನಿಗಳು ಇದ್ರೆ ಖಂಡಿತವಾಗ್ಲೂ ನೀವು ಸ್ಟಾಕನ್ನು ಹೋಲ್ಡ್ ಮಾಡ್ಬೋದಾಗುತ್ತೆ. ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆಗ್ತಿರೋದ್ರಿಂದ ಈ ಎಲ್ಲ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಪ್ರೈಸನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಆ ಒಂದು ಕಾರಣದಿಂದ ಈ ಕ್ವಾರ್ಟರ್ ಅಥವಾ ಮುಂಬರುವಂಥ ಕ್ವಾರ್ಟರ್ನಿಂದ 2023 ಕ್ವಾರ್ಟರ್ 2 ಆಪರೇಟಿಂಗ್ ಪ್ರಾಫಿಟ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.